ಒಂದು ವರ್ಷಗಳ ಕಾಲದಿಂದ ಈ ಒಂದು ಪಟ್ಟಿಪೇಟೆಯ ತಂಗುದಾಣದಲ್ಲಿ ಒಂದು ಅಸ್ವಸ್ಥ ಮಹಿಳೆ ಇದ್ದರು. ಅವರ ಅಸ್ವಸ್ಥತೆಯನ್ನು ನೋಡಿ ನಿಜವಾಗ್ಲೂ ಇಲ್ಲಿ ಪಟ್ಟಿಪೇಟೆಯಲ್ಲಿ ಜನ ಬೇಸತ್ತಿದ್ರು. ಅದೇ ರೀತಿ ಇವ್ರನ್ನ ಸುಮಾರು ಸಾರಿ ನಾವು ಅನಾಥಾಶ್ರಮಗಳಿಗೆ ಸೇರಿಸೋಣ ಅಂತ ಪಟ್ಟಿಪೇಟೆ ಗ್ರಾಮ ಪಂಚಾಯತ್ ಮತ್ತು ಸಾಧುಗಳು ಪ್ರಯತ್ನ ಪಟ್ಟಿದ್ರು ಕೂಡ ಒಮ್ಮ ಮಾನಸಿಕ ಅಸ್ವಸ್ಥೆ ಆ ಒಮ್ಮ ಸಹಕಾರ ನೀಡದೇ ಇದ್ರಿಂದ ನಾವು ಈ ದಿನ ಫ್ರಾನ್ಸಿಸ್ ಅವ್ರನ್ನ ಮತ್ತು ಕೊಡ್ಲಿಪೇಟೆ ಸಾರ್ವಜನಿಕರು ಮತ್ತು ಬ್ಯಾಡಗಟ್ಟ ಮತ್ತು ಕೊಡ್ಲಿಪೇಟೆ ಗ್ರಾಮ ಪಂಚಾಯತಿ ವತಿಯಿಂದ ಒಮ್ಮನ ಈಗ ನಾವು ಆಟೋರಾಜ ಸಂಸ್ಥೆ ವತಿಯಿಂದ ಈಗ ಒಂದು ಅನಾಥಾಶ್ರಮಕ್ಕೆ ಕಳಿಸಿದ್ದೀವಿ. ಅವರು ನಮಗೆ ತುಂಬ ಸಹಕಾರ ನೀಡಿದ್ದಾರೆ. ಅವರಿಗೆ ನಾವು ಕೊಡ್ಲಿಪೇಟೆ ಮತ್ತು ಬ್ಯಾಡಗಟ್ಟ ಪಂಚಾಯತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೂಡ ಅವರು, ಅವರಿಗೆ ನಾವು ನಮ್ಮ ಎರಡೂ ಪಂಚಾಯತಿಗಳಿಂದ ತುಂಬ ಸಮಯದ ಧನ್ಯವಾದಗಳಿಂದ. ಅದೇ ರೀತಿ ನಮಗೆ ಈ ಒಂದು ವಿಚಾರದಲ್ಲಿ ನಮ್ಮ ಕೊಡ್ಲಿಪೇಟೆ ಪೊಲೀಸ್ ಇಲಾಖೆ ಕೂಡ ತುಂಬ ಕಷ್ಟಗಳನ್ನು ಅನುಭವಿಸ್ತಿರ್ತಾರೆ. ಅವರು ಸಹಕಾರ ನೀಡಿದ್ದಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಕೊಡ್ಲಿಪೇಟೆ ಗ್ರಾಮ ಪಂಚಾಯತಿಯಿಂದ ಒಂದು ಅನಾಥ ಮಹಿಳೆ ಮಾನಸಿಕ ಅಸ್ವಸ್ಥ ಮಹಿಳೆಯವ್ರನ್ನ ಆಟ ರಜ ಸಂಸ್ಥೆಗೆ ಸೇರಿಸ್ತಿದ್ವಿ. ಅದು ಪಂಚಾಯತಿ ಸಹಕಾರದಿಂದ ಸೇರಿಸ್ಕೊಳ್ಳೋಕ್ಕೆ ನಾವು ಕರ್ಕೋಗ್ತಿದ್ವಿ. ಹಾಗಾಗಿ ಪಂಚಾಯತಿಯವರಿಗೆ ಹೃದಯಪೂರ್ವಕ ಧನ್ಯವಾದ.